ಸೋಲಾಪುರ್ ನಗರಕ್ಕೆ ಆಗುತ್ತಿರುವಂತಹ ದೂಷಿತ ನೀರಿನ ಪೂರೈಕೆ, ಈ ವಿಷಯದ ಬಗ್ಗೆ ಯುವಕ ಕಾಂಗ್ರೆಸ್ ವತಿಯಿಂದ ಮಹಾನಗರ ಪಾಲಿಕೆಯ ಉಪಾಯುಕ್ತರಿಗೆ ಮನವಿಯನ್ನು ಸಲ್ಲಿಸಲಾಗಿದೆ. ಸೋಲಾಪುರ್ ನಗರದಲ್ಲಿಯ ಪ್ರಭಾಗ ಕ್ರಮಾಂಕ 8 ಹಾಗೂ 9 ರವಿವಾರ್ಪೇಟ್ ಕನ್ನಾಚೌಕ್ ಗಾಂಧಿನಗರ ಅಕ್ಕಲ್ಕೋಟ್ ರೋಡ್ ಈ ಭಾಗದಲ್ಲಿ ದೂಷಿತ ನೀರಿನ ಪೂರೈಕೆ, ಅನಿಯಮಿತ ನೀರಿನ ಪೂರೈಕೆ ಹಾಗೂ ಕಡಿಮೆ ಒತ್ತಡದ ನೀರಿನ ಪೂರೈಕೆ ಆಗುತ್ತಿರುವುದು. ಇದಲ್ಲದೆ ನಗರದಲ್ಲಿ ನಾಗರಿಕರು ಕೂಡ ಇದರಿಂದಾಗಿ ಹತಬಲರಾಗಿದ್ದಾರೆ. ನಗರದಲ್ಲಿ ಅಂಟು ರೋಗ ಹರಡುತ್ತಿದ್ದು ಶುದ್ಧ ನಿಯಮಿತ ಹಾಗೂ ಉತ್ತಮ ಒತ್ತಡದ ನೀರಿನ ಪೂರೈಕೆ ಆಗಬೇಕೆಂಬ ಬೇಡಿಕೆಗಾಗಿ ಸೋಲಾಪುರ್ ನಗರ ಯುವಕ ಕಾಂಗ್ರೆಸ್ದ ಅಧ್ಯಕ್ಷ ವಿವೇಕ್ ಖನ್ನಾ ಅವರ ನೇತೃತ್ವದಲ್ಲಿ ನಗರ ಯುವಕ ಕಾಂಗ್ರೆಸ್ದ ಅಧ್ಯಕ್ಷ ಅಂಬಾದಾಸ್ ಬಾಬಾ ಕರುಗುಳೆ, ಮಹಾರಾಷ್ಟ್ರ ಪ್ರದೇಶ ಯುವಕ ಕಾಂಗ್ರೆಸ್ದ ಸರ್ ಚಿಟ್ನೆಸರಾದಂತಹ ನಗರ ಸೇವಕ ವಿನೋದ್ ಭೋಸ್ಲೆ, ಸೈಫನ್ ಶೇಖ್, ರಾಜಾಸಾಬ್ ಶೇಖ್, ರಾಹುಲ್ ಗೋಯಲ್, ಪ್ರವೀಣ್ ಜಾಧವ್, ತಿರುಪತಿ ಪರ್ಕಿಬಂಡ್ಲ, ದಿನೇಶ್ ಗೋಡಂಕೆ ಇವರು ಕೂಡ ಪ್ರಾಮುಖ್ಯವಾಗಿ ಉಪಸ್ಥಿತರಿದ್ದರು. ಸೋಲಾಪುರ ಮಹಾನಗರ ಪಾಲಿಕೆಯ ಆಯುಕ್ತ ಅವಿನಾಶ್ ಡಾಕ್ಣೆ ಅವರು ರಜೆಯ ಮೇಲೆ ಇರುವುದರಿಂದ ಉಪಾಯುಕ್ತ ಮೈಕಲ್ ವಾರ್ ಅವರಿಗೆ ಪ್ರಮುಖ ಬೇಡಿಕೆಗಳ ಮನವಿಯನ್ನು ಸಲ್ಲಿಸಲಾಗಿದೆ. ಈ ಮನವಿಯಲ್ಲಿ ಇನ್ನಿತರ ಬೇಡಿಕೆಗಳ ಸಮಾವೇಶನವಿದ್ದು ನಗರದ ಹೊರವಲಯ ಭಾಗದಲ್ಲಿಯೂ ಕೂಡ ನಿಯಮಿತ ಹಾಗೂ ಉತ್ತಮ ಒತ್ತಡದ ನೀರಿನ ಪೂರೈಕೆ ಆಗಬೇಕು. ನಗರದಲ್ಲಿ ವಿದ್ಯುತ್ತಿನ ಅನೇಕ ಸ್ಥಳದಲ್ಲಿ ವಿದ್ಯುತ್ ದೀಪ ಇದು ದುರಸ್ತಿಯ ಅಭಾವದಿಂದ ಬಂದಾಗಿರುವಂತಹ ಈ ದೀಪವನ್ನು ಆದಷ್ಟು ಬೇಗನೆ ಆರಂಭಪಡಿಸಬೇಕು. ಗಂಟಾಗಾಡಿಯನ್ನು ನಿಯಮಿತ ಕಳಿಸಿಕೊಡಬೇಕು. ರೂಪಾ ಭವಾನಿ ಮಂದಿರ ಪರಿಸರದಲ್ಲಿ ಸ್ವಚ್ಛತೆಯ ಇದನ್ನು ಕಾಯಂ ಇಡುವ ಅವಶ್ಯಕತೆ ಇರುವ ಬಗ್ಗೆಯೂ ಕೂಡ ತಿಳಿಸಲಾಗಿದ್ದು, ನಿವೇದನೆಯ ಮೂಲಕ ಅನೇಕ ಬೇಡಿಕೆಗಳನ್ನು ನೀಡಿದ ಬಗ್ಗೆ ತಿಳಿಸಲಾಗಿದೆ. ಸೋಲಾಪುರ್ ಶಹರ್ ಉತ್ತರ ವಿಧಾನಸಭೆಯ ವತಿಯಿಂದ ಯಾ ಠಿಕಾಣಿ ಆಪಣ ಪಾಹತೋ ಕಿ ಗೆಲ್ಯಾ 15 ದಿವಸಾಪಾಸೂನ್ ಸೋಲಾಪುರ್ ಶಹರಾಚಾ ಪಾಣಿಪುರವಠಾ ಹಾ ವಿಸ್ಕಳಿತ ಹೋತ ಚಾಲ್ಲಾ ಆಹೆ ಆಣಿ ಏಕತರ ಪಾಣಿಪುರವಠಾ ವಿಸ್ಕಳಿತ ಹೋತಚ ಹೋತ ಪಣ ನಂತರ ಜೆ ಪಾಣಿ ಯೇತ ತೆ ಕಮಿ ದಾಬಾನಿ ಆಣಿ ಅತಿಶಯ ಘಾಣ ಅಸ ಪಾಣಿ ಯಾ ಠಿಕಾಣಿ ಯೇತ ಆಹೆ. ಆಮಚೆ ಅಧ್ಯಕ್ಷ ಆದರಣೀಯ ವಿವೇಕ್ಜಿ ಖನ್ನಾ ಯಾಂನಿ ಸಾಂಗಿತಲ್ಯಾಪ್ರಮಾಣ ತ್ಯಾಂಚ್ಯಾ ಪ್ರಭಾಗಾಮಧ್ಯೆ ಕಾಲ ಅತಿಶಯ ಘಾಣ ಅಶಾ ಪ್ರಕಾರಚ ಪಾಣಿ ಯಾ ಠಿಕಾಣಿ ಆಲ ಹೋತ ಆಣಿ ತೆ ಪಾಣ್ಯಾಚಿ ಬಾಟಲಿ ಆಮಿ ಆಹೆ ಕಾಂಗ್ರೆಸ್ ತರ್ಫೆ ಯಾ ಠಿಕಾಣಿ ಸನ್ಮಾನ್ಯ ಓಲಿ ಆಪಲೆ ಆಮಚೆ ಆಯುಕ್ತ ಉಪಾಯುಕ್ತ ಮೈಕಲ್ ಅವರ ಸಾಹೇಬ್ ಅಣ್ಣ ದಿಲೆ आणि गेल्या अनेक वर्षापासून आणि गेल्या 2 वर्षापासून अनेक प्रश्न असे प्रलंबित आहेत. त्यामध्ये सर्वात प्रामुख्याचा प्रश्न असा आहे की झोन निर्मिती, की झोन अजून सोलापूर महानगरपालिका अस्तित्वात येऊन 2019 आता 2019 आता 18 आलं आहे, 19 आलं आहे, 2 वर्ष झाले तरीसुद्धा कुठल्याही प्रकारचं या ठिकाणी झोनची निर्मिती नाही आहेत. विकासाची कामं सर्व रखडलेली आहेत. आपण जर पाहिलं तर विशिष्ट अधिकाऱ्यांच्या कामाला भांडवली निधी वापरतात तो, पण नगरसेवकांना मात्र कुठल्याही प्रकारचा भांडवली निधी या ठिकाणी मिळत नाही आहे. आणि अशा प्रकार आणि प्रवास यात्रा झाली सध्याला जर पाहिलं तर डेंग्यूची साथ आहे. अशा विविध समस्यांनी सोलापूर शहर ग्रासलेलं असताना कचऱ्याची समस्यासुद्धा एबीडी एरियामध्ये त्यांना कचऱ्याची समस्या सोडवता आली नाही. लोक म्हणतात की आपण पहिल्यांदा एबीडी एरिया स्मार्ट करू, एबीडी स्मार्ट करू, त्यांना एबीडी स्मार्ट करता येईना तर भविष्यामध्ये सोलापूर शहराचा विकास कसा करणार. ಈ ಬೇಡಿಕೆಗಳು ಆದಷ್ಟು ಬೇಗನೆ ಮಾನ್ಯವಾಗದೆ ಇದ್ದರೆ ಯುವಕ ಕಾಂಗ್ರೆಸ್ದ ವತಿಯಿಂದ ತೀವ್ರ ಆಂದೋಲನೆ ಕೈಗೊಳ್ಳಲಾಗುವ ಎಚ್ಚರಿಕೆ ಯುವಕ ಕಾಂಗ್ರೆಸ್ದ ವತಿಯಿಂದ ನೀಡಲಾಗಿದೆ. ಈ ಸಮಯದಲ್ಲಿ ಸುಶೀಲ್ ಕುಮಾರ್ ಮೇತ್ರೆ, ಶರದ್ ಗುಮ್ಟೆ, ಸುಭಾಷ್ ವಾಗ್ಮಾರೆ, ಗಣೇಶ್ ಗಾಯಕ್ವಾಡ್, ಓಂಕಾರ್ ಗಾಯಕ್ವಾಡ್, ಉಮೇಶ್ ತಿವಾಡಿ, ಶಂಕರ್ ದೇಶ್ಮುಖ್, ರಾಜೇಂದ್ರ ಶಿರ್ಕುಲ್, ನರೇಶ್ ಏಲೂರ್, ಶಾಹು ಸಲ್ಗರ್, ಚಂದ್ರಕಾಂತ್ ಪಾತ್ರೆ, ರೋಹಿತ್ ಭೋಸ್ಲೆ, ವೆಂಕಟೇಶ್ ಕೊಂಗಾರಿ, ವೆಂಕಟೇಶ್ ಕೊಂಡೂರ್, ಮಹೇಶ್ ಲೋಂಡೆ ಮುಂತಾದ ಪದಾಧಿಕಾರಿಗಳು, ಕಾರ್ಯಕರ್ತರು ಉಪಸ್ಥಿತರಾಗಿದ್ದರು. Thank you.